ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯೋಗ ಮಲ್ಲಪ್ಪ ಜ್ಯೋತ. ಈ ಸರ್ಕಾರಗಳು, ಪಕ್ಷಗಳ ಸರ್ಕಾರಗಳು ತಾವು ಬಂದಾಗ ಒಂದು ಕೆಲಸ, ವಿರೋಧದಲ್ಲಿದ್ದಾಗ ಇನ್ನೊಂದು ಕೆಲಸ, ಯಾಕೆ ಮಾಡ್ತಾವ? ಯಾಕಂದರೆ ನಾವು ನಿರಂತರವಾಗಿ ನೋಡ್ತಾ ಇರ್ತೇವೆ, ನೋಡಿದ್ದೀವಿ. ವಿರೋಧ ಪಕ್ಷ ಆಗಿದೆ ವಿರೋಧ ಮಾಡುವಂಥದ್ದು, ವಿರೋಧಕ್ಕಾಗಿ ವಿರೋಧ ಮಾಡ್ತಾರೋ, ಯಾವ ಕಾರಣಕ್ಕಾಗಿ ವಿರೋಧ ಮಾಡ್ತಾರೋ, ಅಥವಾ ಆ ವ್ಯವಹಾರದಿಂದ ತಮಗೆ ಲಾಭ ಆಗೋದಿಲ್ಲ ಅಂತ ವಿರೋಧ ಮಾಡ್ತಾರೋ, ಇವೆಲ್ಲನೂ ಇವತ್ತು ಈ ಜಿಂದಾಲ್ ವ್ಯವಹಾರದಲ್ಲಿ, ಜಿಂದಾಲ್ ಕಂಪ್ನಿಗೆ, ಉಕ್ಕು ಕಂಪ್ನಿಗೆ, ಸ್ಟೀಲ್ ಕಂಪ್ನಿಗೆ ಇವತ್ತು ನಮ್ಮ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಇದ್ದು ಒಪ್ಪಿಗೆಯನ್ನು ಕೊಟ್ಟರು. 3,677 ಎಕರೆ ಬಳ್ಳಾರಿಯಲ್ಲಿ. ಬಳ್ಳಾರಿ ಅಂದ್ರೆ ಗೊತ್ತದ, ಕಬ್ಬಿನ ಅಂದ್ರೆ ಉಕ್ಕಿನ ಕಾರ್ಖಾನೆ ಕಂಪ್ನಿ ಅದ. ಕಬ್ಬನ್ನು ತಯಾರು ಮಾಡಿಕೊಂಡು ಈ ಒಂದು ಅದನ್ನು ಮಾರಾಟ ಮಾಡುವಂಥ, ತಯಾರು ಮಾಡುವಂಥ ಇದರಿಂದ ಇವೆಲ್ಲ ಕೆಲಸಗಳು ನಡೀತಾ ಇರ್ತವೆ. ಫ್ಯಾಕ್ಟ್ರಿ ತೆಗಿತಾ ಇರ್ತಾರೆ. ಸಾಲದಲ್ಲ 3,677 ಎಕರೆ ಭೂಮಿಯನ್ನು ಒಂದು ಶುದ್ಧ ಕ್ರಯಕ ಹಿಂದೆಲ್ಲ ಬಿ ಜೆ ಪಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಒಪ್ಪಿಗೆ ಕೊಟ್ಟಿತ್ತು, ಅದೇ ರೀತಿಯಾಗಿ ಯಥಾ ಒತ್ತಾಗಿ ಶುದ್ಧ ಕ್ರಯ ಕೊಡೋದಕ್ಕೆ ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಒಪ್ಪಿಗೆಯನ್ನು ಕೊಡಲ್ಲ, ಕೊಡಲಿ. ಯಾಕೆಂದರೆ ಇಂಡಸ್ಟ್ರಿಗಳು ಬೆಳಿಬೇಕು, ಉದ್ಯೋಗಗಳು ಬೆಳಿಬೇಕು. ಉದ್ಯೋಗಗಳು ಬೆಳೆದಂಗೆ ಎಲ್ಲಿ ದೇಶದ ಅಭಿವೃದ್ಧಿನೂ ಆಗ್ತದೆ. ದೇಶದ ಅಭಿವೃದ್ಧಿಯಲ್ಲಿ ಕಬ್ಬಿಣದ ಪಾತ್ರ ಭಾಳ ದೊಡ್ಡದ. ಒಂದು ದೇಶ ಕಟ್ಟುವಲ್ಲಿ ಕಬ್ಬಿಣ ಉಪಯೋಗ ಆಗೋದು ಏನು ತಪ್ಪಲ್ಲ. ಆದರೆ ಇದು ಈ ಹಿಂದೆ 2007 ನಡೆದ್ರೆ ಇದು ಧರ್ಮಸಿಂಗರ ಆಡಳಿತದಿಂದ ನಡೆದ. ಕೊಡೋದು ತೊಗೊಳ್ಳೋದು, ಕೊಡೋದು ತೊಗೊಳ್ಳೋದು. ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಸ್ ಅನ್ನೋದು, ವಿರೋಧ ಪಕ್ಷ ಇದ್ದಾಗ ನೋ ಅನ್ನೋದು, ಕೊನೆಗೂ ಬಂದ ತಮ್ಮ ಸರ್ಕಾರದಾಗ ಯಸ್ ಅಂದರು. ಯಡಿಯೂರಪ್ಪನ ಡಿಸಿಷನ್ ತೊಗೊಂಡಿದ್ದಲ್ಲ ಅದೇ ರೀತಿಯಾದಂಥ ಡಿಸಿಷನ್, ಯಥಾವತ್ತಾಗಿ ಅದ ರೇಟ, ಅದ ಮಾತ, ಅದ ಶುದ್ಧ ಕ್ರಯದಲ್ಲೇ ಮಾರುವಂಥದ್ದು. ಅವ್ರಿಗೂ ಜಿಂದಾಲ್ ಅವ್ರಿಗೂ ಇವ್ರ ಜೋಡಿ ಗುದ್ದಾಡಿ ಸಾಕಾಗಿದೆ. ರಾಜಕಾರಣಿಗಳ ಜೊತೆಗೆ ಯಾವಾಗ ಯಾವ ರೀತಿ ಇರ್ತಾರೆ, ಹೆಂಗಿರ್ತಾರೆ, ನಿನ್ನಿದ್ದಂಗೆ ಇವತ್ತು ಇರೋದಿಲ್ಲ, ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಇದೆಲ್ಲ ಯಾಕೆ ಇಷ್ಟೆಲ್ಲ ಯಾಕೆ ನಡೀತಾ ಇದೆ? ಸಿಂಪಲ್ ಏನಪ್ಪ ಅಂದರೆ ದೊಡ್ಡ ಹಣದ ವ್ಯವಹಾರ ನಡೀತದೆ. ಈ ಒಂದು ಅಂಡರ್ ಗ್ರೌಂಡ್ ಅಂತೀವೋ, ಅಂಡರ್ ಕರೆಂಟ್ ಅಂತೀವೋ, ಅದಕ್ಕೆ ನಮ್ಗೆ ಯಾವ ರೀತಿ ಹೇಳಬೇಕು ಗೊತ್ತಿಲ್ಲ, ಬಟ್ ನಡೀತಿರ್ತದೆ. ಯಾಕಂದ್ರೆ ಸಣ್ಣದಲ್ಲ, 3,677 ಎಕರೆ, ಅದು 1.5 ಲಕ್ಷ ಒಂದು ಎಕರೆ ಕಿಮ್ಮತ್ತಿನಂಗೇನು ಮಾಡಿದ್ದಾರೆ ಅಂದಾಜು. ಅದೇ ನಿಮಗೆ ಹುಡುಕಿದ್ರೆ ಸಿಕ್ತದೆ. ಆದರೂ ಇವತ್ತು ನಿಮಗೆ ಹೇಳುವಂಥದ್ದು ಏನಪ್ಪ ಅಂತಂದರೆ, ಈ ಒಂದು ಏನು ಇದಕ್ಕೆ 1,22,000 ಮತ್ತು 1,50,000 ಸಮಥಿಂಗ್ ಹಿಂಗೆ ಎಕರೆಗೆ ಒಟ್ಟಿನಲ್ಲೇ ಹೆಚ್ಚು 1.5 ಲಕ್ಷ ಅಂತ ಇಟ್ಟುಕೊಳ್ಳ್ರಿ. 3,677 ಎಕರೆ ಮಾರಿದ್ದಾರೆ, ಕೊನೆಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರು. ಮತ್ತು ಈ ಮೊದಲು ಅವರು ಯಡಿಯೂರಪ್ಪನವ್ರು ಮಾಡಿದಾಗ ಯಾಕೆ ವಿರೋಧ ಮಾಡಿದರು, ಈಗ ಯಾಕೆ ಒಪ್ಪಿಗೆ ಕೊಟ್ಟರು? ಅದು ಸೇಮ್ ಪಾಲಿಸಿಗೆನ, ಸೇಮ್ ನಿರ್ಧಾರಕ್ಕೆನ ಯಾಕೆ ಒಪ್ಪಿಗೆ ಕೊಟ್ಟರು? ಇದನ್ನು ಇವತ್ತು ನಾವು ನಮ್ಮ ಯೋಚಿಕೆ ಪಾಟ್ನರ್ ಕೇಳಿದರೆ, ಇವತ್ತು ಕಾನೂನು ಮಿನಿಸ್ಟರ್ ಅವರು ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಇವರು ವಿರೋಧ ಮಾಡಿದವರು ಹಿಂದೆ, ಬೆಲ್ಲದವರು ವಿರೋಧ ಮಾಡಿದವರು ಇದನ್ನೆಲ್ಲ ಮಾರಬೇಡ್ರಿ, ಮಾರಬೇಡ್ರಿ. ಮಾರಬೇಕು, ಮಾರಬಾರದು ಅನ್ನುವಂಥದ್ದು ಅದು ಬೇರೆ ವಿಷಯ. ಮಾರಬೇಕು ಅನ್ನೋರು ಇಲ್ಲಿ ಇಂಡಸ್ಟ್ರಿ ಡೆವಲಪ್ ಆಗಲಿ, ಉದ್ಯೋಗ ಸಿಗಲಿ, ಅದು ಇದು ಮಾತಾಡ್ತೀವಿ. ಮಾರಬಾರದು ಅನ್ನೋಂಥವ್ರು ಯಾರಪ್ಪ? ನಿಜವಾಗಿ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತದನ, ಅವ್ರು ಅಂದ್ಕೊಂಡಷ್ಟು ನಮ್ಮ ಉದ್ಯೋಗ ಸೃಷ್ಟಿ ಮಾಡ್ತಾರೆ. ಅದು ಸುಮ್ಮನೆ ಭೂಮಿ ಕೊಂಡು ನಾಳೆ ಆ ಬಳ್ಳಾರಿ ಇನ್ನೊಂದು ಏರಿಯಾ ಡೆವಲಪ್ ಆದಾಗ ಅದನ್ನು ಮಾರ್ಕೊಳ್ತಾರೆ. ಯಾಕಂದರೆ ಬಲ್ಕ್ ಆಗಿ ತೊಗೊಳೋದ್ರಿಂದ, ಸರ್ಕಾರಗಳನ್ನು ತೊಗೊಳೋದ್ರಿಂದ ಸ್ವಸ್ಥದಲ್ಲಿ ಬೀಳ್ತದೆ. ಅದನ್ನು ಸ್ವಲ್ಪ ನೀರಾವರಿ ಏನಾರು ಮಾಡಿ ಏನೋ ಮಾಡಿಬಿಟ್ರಪ್ಪ ಅಂದ್ರೆ ಅದು ಭೂಮಿಗಳನ್ನು 5-6 ಲಕ್ಷ 10 ಲಕ್ಷ ಮತ್ತು ನಗರಾಭಿವೃದ್ಧಿ ಆಗಿಬಿಟ್ಟಿದ್ದಪ್ಪ ಮತ್ತೆ ಡೆವಲಪ್ ಆದವಪ್ಪ ಅಂತಂದ್ರೆ ಕೋಟಿಗಟ್ಟಲೆ ಹೋಗ್ತಾ ಇರ್ತಾವೆ. ಇದು ಎಲ್ಲರಿಗೂ ಗೊತ್ತಿರುವಂಥ ಒಂದು ಏನಪ್ಪ ಓಪನ್ ಸೀಕ್ರೆಟ್. ಯಾರು ಓಪನ್ ಆಗಿ ಮಾತಾಡಲ್ಲ, ಆದರೆ ಎಲ್ಲರಿಗೂ ಈ ಒಂದು ರಾಜಕೀಯ ಗೊತ್ತಿದ್ದವ್ರಿಗೆ ಅನುಭವಪೂರ್ವಂತ ಮಾತು. ಹೀಗಾಗಿ ಜಿಂದಾಲ್ ಕಂಪ್ನಿಗೆ ಈ ಒಂದು 1,50,000 3,677 ಎಕರೆ, ಕೊನೆಗೂ ನಮ್ಮ ಸಿದ್ದರಾಮಯ್ಯನವರು ಅದಕ್ಕೆ ನಮ್ಮ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಒಪ್ಪಿಕೊಂಡಿದ್ದಾರೆ, ಮಾಡಿದ್ದಾರೆ. ಇನ್ನು ಇದು ಮತ್ತೆ ಇದ್ರ ಮೇಲೆ ಒಂದು ರಾಜಕೀಯ ಶುರುವಾಗೋದ್ರಿ ಈಗ. ಯಾಕೆಂತಂದರೆ ಇದಕ್ಕೆ ವಿರೋಧ ಮಾಡೋರಣ್ಣ ಬಿ ಜೆ ಪಿಯವರು ಅಥವಾ ನಮ್ಮ ಎಚ್ ಡಿ ಕೆ ಅವರು, ಇದರಲ್ಲಿ ಎಷ್ಟೆಷ್ಟು ಸೋರಿರ್ಬೋದು, ಏನಾಗಿರ್ಬೋದು, ಇನ್ನು ಕೆಲವೇ ದಿನದಲ್ಲಿ ಸ್ಟಾರ್ಟ್ ಆಗ್ತದೆ. ಯಾಕಂದರೆ ಒಬ್ಬರ ಕಳ್ಳರ ವ್ಯವಹಾರ ಅಥವಾ ಭ್ರಷ್ಟ ವ್ಯವಹಾರ ಏನಾದರೂ ಗೊತ್ತಿದ್ದೇ ಇರ್ತದೆ, ಎಲ್ಲಿ ಸೋರಿರ್ಬೋದು, ಏನಾಗಿರ್ಬೋದು ಅಂತೇಳಿ. ಅದ್ರ ಮೇಲೆ ಪಿ ಐ ಎಲ್ಲೋ ಮತ್ತೆ ಶುರು ಆಗ್ತಾವೆ, ಇದು ಸರಿಯಾಗಿ ಆಗಿಲ್ಲ, ಗದ್ದಲ ಆಗಿದೆ, ಮತ್ತೇನೋ ಆಗಿದೆ ಅಂತೇಳಿ. ಇದು ಒಟ್ಟಲ್ಲಿ ಇದು ಈ ರೀತಿ ನಡೆಯುವಂಥ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗ್ತಾ ಆಗ್ತದೆ ನೋಡೋದು. ಇದು ಧರ್ಮಸಿಂಗ್ರವರು ಇದ್ದಾಗನ ಮೊದಲೇ 2005
ಆದರೆ ಎಚ್ಚರಿಕೆ ಅವಧಿಯಲ್ಲೂ ಇದು ಏನಾಗ್ತಪ್ಪ, ಎಚ್ ಡಿ ಕುಮಾರಸ್ವಾಮಿ ಅವ್ರ ಕಾಲದಲ್ಲೂ ಸಹಿತ ಇದಕ್ಕೆ ಮಂಜೂರು ಸಿಗ್ತದೆ, ಮಾರಾಟಗಾರರು ಆಗಿರ್ತಾರೆ. ನಂತರ ಅವ್ರ ಕಾಲದಾಗಾದ್ರೂ ವಾಪಸ್ ಒಳಗೆ ಅಷ್ಟೊಂದು ಪ್ರಸಂಗ ಬರ್ತದೆ, ವಿರೋಧ ಮಾಡ್ತಾರೆ. ನಂತರ ಯಡಿಯೂರಪ್ಪನವ್ರನ್ನ ಶುದ್ಧ ಕರೆಯಕ್ಕೆ ಮಾರಬೇಕಪ್ಪ ಅಂದ್ರೆ ಅವರು ಡಿಸಿಷನ್ ತೊಳ್ತಾರೆ, ತೊಗೊಂಡು ಇನ್ನೇನು ಮಾರಿಬಿಡಬೇಕಪ್ಪ ಅನ್ನೋದ್ರೊಳಗೆ ಆಗು ಒಂದು 22-150 ಸಲ ಇತ್ತು. ಅಂದ್ರೆ ಈಗ ಯಡಿಯೂರಪ್ಪನವ್ರ ಜಾಗ ಆಗಿ ಹೋಗಿಬಿಟ್ಟಿದ್ದಪ್ಪ ಅಂತಂದ್ರೆ ಏನಾಗಿತ್ತಂದ್ರೆ 2021 ಇಷ್ಟೊತ್ತಿಗೆ ಇನ್ನೂ ಡೆವಲಪ್ಮೆಂಟ್ ಆಗ್ತಿದ್ದೀರ, 3-4 ವರ್ಷ ಆಯ್ತು ಈಗ. ಮತ್ತು 2005 ನಡೆದಿದ್ದು ಗುದ್ದಾಟ, ಅವತ್ತಿಂದ ಇವತ್ತಿನ ನಡೆದು 5 ದಿನ ಅಂದರೆ ಹೆಚ್ಚು 19-20 ವರ್ಷ ಆಯ್ತು, ದೊಡ್ಡ ವ್ಯವಹಾರ. ಹೀಗಾಗಿ ಯಾರಾದರೂ ನಮ್ಗೆ ಹೆಚ್ಚು ಶಕ್ತಿ ಅದಪ್ಪ ಅನ್ನೋ ಆಸೆ ಇರೋದನ್ನು. ಮತ್ತು ಇವತ್ತು ರಾಜಕಾರಣಿಗಳು ಅಂದರೆ ಏನಪ್ಪ, ಜನರಿಂದ ಆಯ್ಕೆಯಾಗಿ ಯಾವ ರೀತಿ ಆಯ್ಕೆ ಹಾಕಿದ್ರೆ ಎಲ್ಲರಿಗೂ ಒಬ್ಬನ ಸಿಕ್ಕಿಡೋದು, ಅದು ಅದ್ರ ಬಗ್ಗೆ ಮತ್ತೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಆಯ್ಕೆಯಾಗಿ ತಮ್ಮ ಒಂದು ಇರುತ್ತಿರುವಂಥ ಒಂದು 5 ವರ್ಷಗಳಲ್ಲಿ ಜನರಿಗೆ ಕಲ್ಯಾಣ ಎಷ್ಟು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ತಮ್ಮ ಕಲ್ಯಾಣ ಮಾಡ್ಕೋಬೇಕಾಗಿರ್ತದೆ. ಪ್ರತಿಯೊಬ್ಬರಿಗೆ ಈ ದೊಡ್ಡ ವ್ಯವಹಾರದಾಗ ಅಷ್ಟೇ ಎಲ್ಲರೂ ಸಿಗ್ತಿತ್ತು ಹೆಚ್ಚಿಗೆ ಅನ್ನುವಂಥದ್ದು ಯಾರಾದರೂ ಪ್ರತಿಯೊಂದು ಪಾರ್ಟಿಯ ಅಭಿಪ್ರಾಯ ಮತ್ತು ಎಲ್ಲ ರಾಜಕಾರಣಿಗಳು ಅದ ಆಸೆ. ಆದಷ್ಟೇ ಅಲ್ಲ ಈ ವ್ಯವಹಾರ ನಡೆದಲ್ಲ. ಈಗ ನಿಮ್ಗೆ ಹೇಳಿದಂಗೆ ಧರ್ಮಸಿಂಗ್ರ ಕಾಲಕ್ಕೆ 2005 ಇದೇ ಜಿಂದಾಲಕ್ಕೆ ಏನಪ್ಪ ಕಂಪ್ನಿಗೆ ತೋರಣಗಲ್ಲದಲ್ಲಿ ಏನಪ್ಪ ಅಂದ್ರೆ 2058 ಎಕರೆ ಭೂಮಿ ಹಂಚಿಕೆ ಮಾಡಿದರು, ಅದಕ್ಕೆ ಸಂಪುಟ ಒಪ್ಪಿಗೆ ಕೊಟ್ಟಿತ್ತು. ಆಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಜೂರು ಮಾಡ್ತಾರೆ 2006 ಬಂದ. ಅವರು ಏನಪ್ಪ ಅಂದ್ರೆ ಈ ಒಂದು 2000.58 ಎಕರೆ ಜಮೀನ 6 ವರ್ಷಗಳಿಗೆ ಲೀಸ್ ಕೊಡ್ತಾರೆ, ಅವರು ಲೀಸ್ ಕೊಡ್ತಾರೆ. ಅದರ ನಂತರ 2007 ಕುಮಾರಸ್ವಾಮಿಗಳು ಅದೇ ಅವಧಿಯಲ್ಲಿ ತೋರಣಗಲ್ ಮುಸೆ ನಾಯಕನ ಹಳ್ಳಿ ಎರಮನ ಹಳ್ಳಿ ಕಲಾಗಾಮಗಳಲ್ಲಿ ಪ್ರತಿ ಎಕರೆಗೆ 1.22 1,666.73 ಎಕರೆ ಭೂಮಿಯನ್ನು ಹಂಚಿಕೆ ಮಾಡ್ತಾರೆ, ಈ ಕೊಡ್ತಾರೆ, ಅದು ಖರೀದಿಯಲ್ಲಿ ಹಂಚಿಕೆ ಮಾಡ್ತಾರೆ. ಅದನ್ನು ಸಿದ್ದರಾಮಯ್ಯ ಸರ್ಕಾರ ಬಂದು ಏನು ಮಾಡ್ತಾರಪ್ಪ ಅಂದರೆ 2015 ಇದನ್ನು ವಿರೋಧ ಮಾಡ್ತದೆ, ಏ ಇದನ್ನು ಕೊಡೋ ಹಾಗಿಲ್ಲ, ಇದಕ್ಕೆ ನಮ್ಮದು ಅಬ್ಜೆಕ್ಷನ್ ಅದ. ಮತ್ತು ಅದೇ ಸಮಯದಲ್ಲಿ ನಮ್ಮ ಈ ಜಿಂದಾಲ ಕಂಪನಿ ಇದ್ದಂಥವರು ಒಂದು ಪತ್ರ ಬರ್ಕೊಳ್ತಾರೆ, ಅರ್ಜಿ ಬರ್ಕೊಳ್ತಾರೆ, ಇಲ್ಲ ಶುದ್ಧ ಕ್ರಯಪತ್ರ ಮಾಡಿಕೊಟ್ಬಿಟ್ರೆ ನಮಗೆ ಅನ್ನೋದು, ನೀವು ಲೀಸ್ ಬೇಡ, ಲೀಸ್ ಮತ್ತೆ ತೊಗೊಳ್ಳೋದು ಮತ್ತೊಬ್ಬಂದು ತೆಕ್ಕೊಳ್ಳೋದು ಬೇಡ, ನಮಗೆ ಖರೀದಿನ ಕೊಟ್ಬಿಟ್ರೆ ನಮಗೆ ಅನ್ನೋಂಗೆ ಅವ್ರು ಮಾತಾಡ್ತಾರೆ, ಅವರು ಅರ್ಜಿ ಸಲ್ಲಿಸ್ತಾರೆ. 2017 ಏನಾಗ್ತದಪ್ಪ ಅಂದ್ರೆ ಆ ಭೂಮಿಯಲ್ಲಿ 3,677 ಎಕರೆ ಭೂಮಿಯಲ್ಲಿ ಖನಿಜ ಸಾಕಷ್ಟು ಅದ, ಮತ್ತು ಅದರದ್ದು ನಾಳೆ ಸರ್ಕಾರಕ್ಕೆ ಲಾಸ್ ಆಗ್ತದೆ, ಅದಕ್ಕಾಗಿ ಆ ಭೂಮಿ ಮಾರೋಕ್ಕಿಂತಲೂ ಅದು ತಡೆ ಹಿಡಿಯೋಣ ಮಾಡೋಣ, ಇಲ್ಲ ಟಚ್ ಮಾಡೋಣ ಅದರ ರೇಟ ಕ್ರಯ ಅನ್ನುವಂಥದ್ದು ಬರ್ತದೆ. ಕಾನೂನು ಇಲಾಖೆ ಸಲಹೆ ಕೊಡ್ತದೆ, ಇಲ್ಲ ಖನಿಜ ಸಾಕಷ್ಟು ಅದ, ಕಬ್ಬಿಣ ಸಾಕಷ್ಟು ಅದಲ್ಲ, ಅದನ್ನು ಇಷ್ಟು ಸ್ವಸ್ಥದಾಗ ಕೊಡೋದು ಬೇಕಾಗಿಲ್ಲ ಅನ್ನುವಂಥದ್ದು. ಮುಂದೆ 2018 March 3 ಈ ಮಾರಾಟ ಬೆಲೆಯನ್ನು ಏನು ಬೆಲೆ ಕಾಣ್ತೀರಿ ಅದನ್ನು ಒಂದು ಫಿಕ್ಸ್ ಮಾಡಿರಪ್ಪ ಅಂದರೆ ಸಚಿವ ಸಂಪುಟ ಅದನ್ನು ಅನುಮೋದನೆ ಕೊಡ್ತದೆ, ಅಡ್ವೊಕೇಟ್ ಜನರಲ್ ಇದ್ದಂಥವ್ರು ಅದಕ್ಕೆ ಅನುಮೋದನೆ ಕೊಟ್ಟರೆ ಒಂದು ರೇಟ್ ಫಿಕ್ಸ್ ಮಾಡ್ತಾರೆ. ಮುಂದೆ ಎಚ್ಚರಿಕೆ ಸರ್ಕಾರ ಬರ್ತದೆ 2019 May 27 ಜಿಂದಾಲ್ರದ್ದು ಆ ಸಂದರ್ಭದಲ್ಲಿ ಜಿಂದಾಲ್ರದ್ದು ಈ ಕಂಪ್ನಿಗೆ ಪ್ರತಿ ಎಕರೆಗೆ 1.22 ಒಟ್ಟು 3,667 ಎಕರೆ ಭೂಮಿಯನ್ನು ಈ ಒಂದು ಮೈತ್ರಿ ಸರ್ಕಾರ ಇತ್ತಲ್ಲ ಎಚ್ ಡಿ ಕುಮಾರಸ್ವಾಮಿಗಳದು ಜೊತೆಗೆ ಸಿದ್ದರಾಮಯ್ಯನವ್ರದ್ದು ಎಲ್ಲರಿಗೂ ಕಾಂಗ್ರೆಸ್ ಇದ್ದದು ಆಗ ಸಚಿವ ಸಂಪುಟ ಒಪ್ಪಿಗೆ ಕೊಡ್ತದೆ. ಮುಂದೆ 28 ಆಗ ಶಾಸಕರಿದ್ದರು ನಮ್ಮ ಎಚ್ ಕೆ ಪಾಟೀಲರು, ಅವರು ಇದನ್ನು ಪೂರ್ತಿಯಾಗಿ ವಿರೋಧ ಮಾಡಿದ್ರೆ ಇದಿಲ್ಲ ಕೊಡುವಾಗಿಲ್ಲ ಇದನ್ನು, ಇದು ಯಾಕಪ್ಪ ಅಂದ್ರೆ ಜಿಂದಾಲ್ ಕಂಪ್ನಿ ಇದೇನಪ್ಪ ಅಂದ್ರೆ ಮೈಸೂರು ಮಿನರಲ್ಸ್ಗೆ 1,000,000,000 ಬಾಕಿ ಇಟ್ಕೊಂಡದೆ, ಇದು ವಂಚಕ ಕಂಪ್ನಿ ಅದ, ನಾಳೆ ನಮ್ಗೆ ಲಾಸ್ ಮಾಡ್ಬೋದು, ಕೊಡ್ತದ ಕೈ ಕೊಡ್ಬೋದು, ಖರೀದಿ ಅಂತ ಅವ್ರು ನೀವು ಕೇಳೋದದ ಅಷ್ಟು ದೊಡ್ಡ ಅಮೌಂಟನ್ನು ಅನ್ನೋಂಗೆ ಏನೋ ಅಬ್ಜೆಕ್ಷನ್ ಮಾಡ್ತಾರೆ, ಅದು ಅಲ್ಲೇ ನಿಲ್ತದೆ. ಮುಂದೆ 28 ರಾಜ್ಯ ಸರ್ಕಾರ ಏನು ಮಾಡ್ತದಪ್ಪ ಅಂತಂದ್ರೆ ಇದನ್ನು ಹಿಂದಿರಿಬೇಕಂದ್ರೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ, ನಮ್ಮ BS ಯಡಿಯೂರಪ್ಪನವರ ವಿರೋಧ ಮಾಡ್ತಾರೆ, ಆಗ ಅದು ಬಿದ್ದು ಹೋಗಿಬಿಡ್ತದೆ, ಮತ್ತು ಪ್ರತಿಭಟನೆ ಆಗ್ತದೆ ದಿಶೆಯಲ್ಲಿ. ಮುಂದೆ 7 ಅತ್ಯಂತ ಕಡಿಮೆ ಬೆಲೆಗೆ ಜಿಂದಾಲ್ ಕಂಪ್ನಿ ಇದು ಮಾರ್ಕೊಳ್ತಾ ಇದ್ದಾರೆ ಇವರು ಅನ್ನುವಂಥ ಮಾತನ್ನು ಯಡಿಯೂರಪ್ಪನವರು ಆರ್ಗ್ಯುಮೆಂಟ್ ಮಾಡ್ತಾರೆ. ಮುಂದೆ 2021 BSY ಮತ್ತೆ ಸರ್ಕಾರಕ್ಕೆ ಬರ್ತಾರೆ, ಅದು ಮತ್ತೆ ಒಪ್ಪಿಗೆ ಕೊಡ್ತಾರೆ ಇವರೇ BSY ಅವರು ಯಡಿಯೂರಪ್ಪನವರು. 2021 April 21 ಜಿಂದಾಲ್ಗೆ 3,667 ಎಕರೆ ಲೀಸ್ ಕಮ್ ಸೇಲ್ಗೆ ಒಪ್ತಾರೆ, ಕೊಡ್ತಾರೆ, ಶುದ್ಧಿಕ್ರಿಯೆ ಮಾಡಿಕೊಡಲು ಮುಖ್ಯಮಂತ್ರಿ ಯಡಿಯೂರಪ್ಪರ ನೇತೃತ್ವ ಸಂಪುಟ ಒಪ್ಪಿಗೆ ಕೊಡ್ತದೆ, ಇಲ್ಲ ಶುದ್ಧಿಕ್ರಿಯೆ ಮಾಡಿಕೊಡ್ತೀವಿ ಅಂತಿಲ್ಲ. ಆ ಸಂದರ್ಭದಲ್ಲಿ ಈ ಶಾಸಕ ಅಂತ ಎಚ್ ಕೆ ಪಾಟೀಲರು ಮತ್ತು BJP ಶಾಸಕ ಅರವಿಂದ್ ಬೆಲ್ಲದವರು ಇದನ್ನು ವಿರೋಧ ಮಾಡ್ತಾರೆ, ಹೇಗೆ ಕೊಡುವಾಗಿಲ್ಲ ಇದನ್ನು
ಇಟ್ಕೋಬೇಕು, ಇನ್ನೂ ಲಾಭದ ಖನಿಜದಲ್ಲಿ ಹೆಚ್ಚಿಗೆ ಅಂತ ಅನ್ನೋಂಥ ಮಾತು. ಮುಂದೆ ಕೊನೆಗೆ 2023 ಮೇ 27 ಏನಪ್ಪ ಅಂತಂದ್ರೆ ಇದು ಒತ್ತಾಯ ಬಂದ ಕೂಡ ತಿಕ್ಕಾಟ ಬಂದ ಕೂಡಲೇ ಆ ಒಂದು ಅವತ್ತಿನ ಯಡಿಯೂರಪ್ಪನ ಸರ್ಕಾರ ಇದ್ದು ಇದೇನು ತೀರ್ಮಾನ ಮಾಡಿತ್ತು ಹೊರತು ಕೊಡ್ತದೆ. ಹಿಂಗೆ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಬರ್ತದೆ. ಇವತ್ತು ಅದೇನಾಗಿಬಿಟ್ಟದಪ್ಪ ಅಂತಂದ್ರೆ ಈಗ ಯಡಿಯೂರಪ್ಪನವ್ರು 2021 ತೊಗೊಂಡಿದ್ರಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ಆ ಕಂಪನಿ ಶುದ್ಧ ಕರೆಯ ಪತ್ರನ ಅದನ್ನ ಇವತ್ತು ಕಾಂಗ್ರೆಸ್ ಅವತ್ತು ವಿರೋಧಿಸಿದ್ದು ಇವತ್ತು ಅದಕ್ಕೆ ಒಪ್ಪಿಗೆ ಕೊಟ್ಟ ಇಲ್ಲ ಇದು ಯೋಗ್ಯದ ಮಾಡೋಣ ಅಂತೇಳಿ ಒಪ್ಪಿಗೆ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಏನು ಹೇಳುವುದಂದ್ರೆ ನಿಮ್ಮ ಉದ್ದೇಶ, ಇವರಿದ್ದಾಗ ಕಾಂಗ್ರೆಸ್ಗರ ಅಧಿಕಾರದಾಗಿದ್ದಾಗ ತಂದರು, ಅದನ್ನು ವಿರೋಧ ಪಕ್ಷದವ್ರು ತರಲಿಕ್ಕೆ ಹೋದಾಗ ವಿರೋಧ ಮಾಡಿದರು, ಹಿಂಗೆ ವಿರೋಧ ಪರ ಯಾಕೆ ಮಾಡ್ತಾ ಬಂದರು. ಈಗಾಗಲೇ ಆರಂಭದಲ್ಲಿ ಹೇಳಿದ್ದೇನೆ ನಿಮಗೆ ಯಾಕಪ್ಪ ಅಂತಂದರೆ ಈ ದಿಶೆಯಲ್ಲೇ ಪ್ರತಿಯೊಂದು ಪಕ್ಷ ತನ್ನ ಹಿತಾಸಕ್ತಿ ಸ್ವಜನ ಪಕ್ಷಪಾತ ಅಥವಾ ಮತ್ತೆ ಇನ್ನುಳಿದನ್ನು ವಿಶೇಷವಾಗಿ ಗಮನಿಸಿಕೊಂಡು ಹೋಗ್ತಾ ಇರ್ತದೆ. ಹೀಗಾಗಿ ಇವು ಈ ಅನೇಕ ಗೊಂದಲಗಳಿಗೆ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದ್ದಾವೆ. ಮತ್ತು ಇದೇ ಕಾಲಕ್ಕೆ ಇನ್ನೊಂದೇನಪ್ಪ ಅಂತಂದರೆ ಪ್ರತಿಯೊಂದು ಪಕ್ಷಗಳು ತಾವು ಅಧಿಕಾರದಲ್ಲಿ ಕೊಟ್ಟರೆ ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ನಮಗೆ ಸಿಗ್ಬೋದು ಸಿಗ್ತಾವ ಅನ್ನೋ ಖಚಿತತೆಯೂ ಇರ್ತದೆ. ಇನ್ನು ಈ ಎಲ್ಲ ನೆಲೆಗಟ್ಟಿನಲ್ಲಿ ಇವತ್ತು ನಾವು ಏನೋ ಜಿಂದಾಲರಿಗೆ ಈ ಕರ್ನಾಟಕದ ಭೂಮಿಯನ್ನು 1.5 ಲಕ್ಷ ಏನೋ ಒಟ್ಟು ಆನವರ ಅಂದಾಜು ಹೇಳೋದು ಕೊಟ್ಟಿದ್ದು, ಇದು ಕರ್ನಾಟಕಕ್ಕೆ ಲಾಭೋ ಹಾನಿಯೋ, ಇದು ಎಷ್ಟು ಹಾನಿ ಆಯಿತು? ಯಾಕೆ ಇಲ್ಲಿವರೆಗೆ ಕಂಪ್ನಿಗಳೆಲ್ಲರೂ ನೋಡ್ತಾ ಇದ್ವಿ ನಾವು, ಕಂಪ್ನಿಗಳು ಸ್ವಸ್ಥಾದ್ರೆ ಖರೀದಿ ಮಾಡ್ತಾವೆ ಭೂಮಿಗಳನ್ನು, ನಂತರ ಎಷ್ಟೋ ವರ್ಷ ಹಂಗೆ ಬಿದ್ದುಕೊಂಡು ಹೋಗಿಬಿಡ್ತಾವ, ಅಲ್ಲಿ ಇಂಡಸ್ಟ್ರಿ ನಡೆಯುವುದಿಲ್ಲ. ನಂತರದಲ್ಲೇ ಎಲ್ಲ ಜನ ಮರ್ತಾಗ ಒಂದೊಂದೊಂದು ಮಾರ್ಕೊಳ್ತಾ ಹೋಗ್ತಾ ಇದ್ದಾರೆ. ಭಾಳಷ್ಟು ಆಗಿದಂಥ ಕಂಪ್ನಿಗಳು ಅದಕ್ಕೆ ಇಷ್ಟು ದೊಡ್ಡ ಭೂಮಿಯನ್ನು ಒಂದು ಬಲ್ಕಾಗಿ ಕಡಿಮೆ ರೇಟಿಗೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಸಹಿತ ಇವತ್ತು ಪ್ರಶ್ನೆ ಹೇಳ್ತದೆ. ಮೋಸ್ಟ್ಲಿ ವಿರೋಧಿಗಳಿಂದ ದೊಡ್ಡದು ಮಾಡ್ಬೋದು ಮತ್ತು ವಿಚಾರವಾದಿಗಳು ಇನ್ನುಳಿದವ್ರಿಗೆ ಪ್ರಶ್ನೆಯನ್ನು ಮಾಡ್ಬೋದು. ಯಾಕಂದರೆ ಈ ಭೂಮಿ ಇತ್ತಪ್ಪ ಅಂದರೆ ಮತ್ತೇನಾದರೂ ಅದಕ್ಕೆ ಅವ್ರ ಉಪಯೋಗ ಆಗ್ತಿರ್ತದೆ. ಇಷ್ಟು ದೊಡ್ಡದು ಒಂದೇ ಕಂಪ್ನಿ ಕೊಡೋಗಿದ್ರು ಒಂದೆರಡು ಮೂರು ಕಂಪ್ನಿ ಕೊಡುವಂಥದ್ದು ಅಥವಾ ಅದನ್ನು ಡಿವೈಡ್ ಮಾಡಿ ಅಲ್ಲಿ ನಿಜವಾಗಿ ಉದ್ಯಮಿಗಳು ಸ್ಟಾರ್ಟ್ ಆಗುವಂಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅವ್ರು ಯಾವ ಉದ್ದೇಶ ತೊಗೊಳ್ತಾರೆ ಇಲ್ಲಿವರೆಗೆ ಅದಕ್ಕೆ ಹಾಗೆ ಆಗಿದೆ, ಯಾವ್ಯಾವ ಉದ್ದೇಶಗಳು ತೊಗೊಳೋದು ಅದನ್ನು ಎದಕ್ಕೂ ಬಳಸುವಂಥದ್ದು. ಕಡೆಗೆ ಲ್ಯಾಂಡ್ ಮಾಫಿಯಾ ಕೊಟ್ಟೆ ಅದನ್ನು ಅಲ್ಲೇ ಏನಪ್ಪ ಅಂತ ಮನೆ ಕಟ್ಟಿಕೊಳ್ಳುವಂಥದ್ದು ಬಡಾವಣೆ ಮಾಡುವಂಥದ್ದು ಮತ್ತೇನು ಮಾಡೋದು ನಾವು ನೋಡ್ತಾ ಇದ್ದೀವಿ. ಇವತ್ತದು ಭಾಳ ಹಾವಳಿ ಆಗಿದೆ. ಯಾವುದೋ ಕಾರಣಕ್ಕೆ ತೊಗೊಳ್ಳೋದು, ನಂತರ ಮಿನಿಸ್ಟರ್ ಹಿಡ್ಕೊಳ್ಳೋದು, ನಮಗಷ್ಟು ನಿಮಗಷ್ಟು ಅನ್ನೋದು, ಅದರ ಅವ್ಯವಹಾರ ಮಾಡ್ಕೊಂಡು ಕಷ್ಟ ಆಗುವಂಥ ಭಾಳ ಅದಾವೆ. ಹಂಗೆ ಆದರೆ ಜಿಂದಾಲ ಕಂಪ್ನಿ ಒಳ್ಳೆ ಹೆಸರದ, ಇಲ್ಲಪ್ಪ ಇದು ಒಳ್ಳೆ ಕೆಲಸವನ್ನು ಮಾಡ್ತದೆ ಅನ್ನೋಂಥ ರೆಪ್ಯುಟೇಷನ್ ಅದ. ಬಟ್ ಆದರೂ ಅದೇ ಕಾರಣಕ್ಕೆ ಇದ್ರ ಬಗ್ಗೆ ಭಯನೂ ಅದ. ಯಾಕಂದರೆ ಇಲ್ಲಿವರೆಗೆ ಇಷ್ಟು ದೂರ ಜಕ್ಕೊಂಡು ಬಂದು ಈಗ ಒಪ್ಪಿಗೆ ಕೊಡ್ತಾ ಇದ್ದಾರಪ್ಪ ರಾಜಕಾರಣಿಗಳು ಅಂದರೆ ಅವರೆಲ್ಲ ಅಭ್ಯಾಸ ಮಾಡಿದ್ದಾರೆ ಇದ್ರ ಬಗ್ಗೆ. ಜಿಂದಾಲ್ ಕಂಪ್ನಿ ಏನು ಎಂಥ ಕಬ್ಬಿಣಕ್ಕೆ ಏನು ಬೆಲೆ ಐತಿ, ಕಬ್ಬಿಣ ಖನಿಜನೇ ಅದು ಬಳ್ಳಾರಿ ತುಂಬ ಕಬ್ಬಿಣ ಶಕ್ತಿ ಅದಿರ, ಅದರಿಂದ ಅವ್ರು ಎಷ್ಟು ಲಾಭ ಮಾಡ್ಕೋಬೋದು ಏನು ಎಂತು ಅಂತೇಳ. ಮತ್ತು ಇತ್ತೀಚೆಗೆ ಒಂದು ಏನಪ್ಪ ಅಂದ್ರೆ ಒಂದು ನಮಗೆ ಈ ಒಂದು ಏನು ರಾಜ್ಯಗ ಸುಪ್ರೀಂ ಕೋರ್ಟ್ನು ಆದ್ಯ ಮಾಡಿ ರಾಜ್ಯಗಳು ಸಹಿತ ಈ ಖನಿಜದ ಮೇಲೆ ಹಕ್ಕು ಉಳ್ಳವರು ಬರೀ ಕೇಂದ್ರದವರು ಅಷ್ಟೇ ಅಲ್ಲ ಅನ್ನುವಂಥ ಒಂದು ನಿರ್ಣಯ ಇತ್ತೀಚೆಗೆ ಕೊಟ್ಟಿದ್ದು. ಇನ್ನೂ ಸ್ವಲ್ಪ ಈ ಸಲ ಕರ್ನಾಟಕಕ್ಕೆ ಹೆಚ್ಚಿನ ಲಾಭ ಆಗ್ಬೋದು ಅಂತೇಳಿ. ಯಾಕಂದರೆ ಮೊದಲು ಕಬ್ಬಿನ ತೊಗೊಂಡು ರಫ್ತು ಮಾಡಿಕೊಂಡ್ರಪ್ಪ ಅಂದರೆ ಕಬ್ಬಿನ ಅದರಿಂದ ತೆಗೆದು ರಫ್ತು ಮಾಡಿಕೊಂಡ್ರೆ ಅಲ್ಲಿ ಬರೀ ರಾಯಲ್ಟಿ ಏನು ತೊಗೊಂಡು ಬಿಟ್ಟುಬಿಡೋದು ಅಷ್ಟೇ ಇತ್ತು. ಬಟ್ ಇವತ್ತು ಟ್ಯಾಕ್ಸ್ ಹಾಕುವಂಥ ಒಂದು ಕಾನೂನು ತಂದಿದ್ದರಿಂದಾಗೆ ಇವರೇನಾದರೂ ಇಲ್ಲೇ ಅದನ್ನು ಉತ್ಪಾದನೆ ಮಾಡಿ ಆ ಒಂದು ಉದ್ಯೋಗ ಸೃಷ್ಟಿ ಮಾಡಿದರೆ ಮುಷ್ಟಿಯಲ್ಲಿ ಕೆಲವೊಂದು ಎಕ್ಸಂಪ್ಷನ್ಸ್ಗಳು ಸಿಗ್ತಾವೆ. ಆದರೆ ಅದನ್ನು ಇನ್ನೊಂದು ಕಡೆ ಮಾರ್ಕೊಳ್ಳೋದು. ಈಗಾಗಲೇ ನಮ್ಮ ಜನಾರ್ದನ್ ರೆಡ್ಡಿ ಅವರು ಅಲ್ಲಿ ಅದರನ್ನು ಕಬ್ಬಿಣದ ಇದರನ್ನು ಇನ್ನುಳಿದ ಮ್ಯಾಂಗ್ನೀಸ್ ಆಗಿರ್ಬೋದು ಮಜ್ಜನೂ ಆಗಿರ್ಬೋದು ಅವುಗಳನ್ನೆಲ್ಲ ಅದರ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಸ್ವಸ್ಥದೊಳಗೆ ಒಂದು ಏನು ರಾಯಲ್ಟಿ ಕೊಟ್ಟಾಗ ಮಾಡಿ ಗುಡ್ಡು ಗುಡ್ಡು ಕಾರ್ಯ ಮಾಡಿದ್ದು ನಾವು ನೋಡಿದ್ದೀವಿ. ಇದು ಈ ಸಲ ಆಗುವ ಸಾಧ್ಯತೆ ಕಡಿಮೆ ಅಂತ ನಾವು ಹೇಳ್ಬೋದೇನೋ. ಆದರೂ ಸಹಿತ ಈ ರಾಜಕಾರಣಿಗಳು ನಂಬುಸುತ್ತಿರೋ ಜನಸಾಮಾನ್ಯರು ಇಲ್ಲ. ಯಾಕೆಂದರೆ ಈ ಒಂದು 3,677 ಎಕರೆ ಆದಂಥ ಬೃಹತ್ ಒಂದು ಭೂಮಿಯನ್ನು ಒಂದು ಕಡೆ ಇದ್ದಂಥ ಭೂಮಿಯನ್ನೋ ಅದು ಸಮೀಪದಲ್ಲಿ ಇದ್ದಂಥ ಭೂಮಿಯನ್ನು ಒಟ್ಟಾರೆ ಇದು ಒಂದು ಸಾರ್ವಜನಿಕ ಕೆಲಸಕ್ಕೆ ಉಪಯೋಗ ಆದರೆ ಭಾಳ ಉತ್ತಮ. ಪ್ರೈವೇಟ್ದವ್ರನ್ನೆಲ್ಲ ಸರಿ, ಅದರ ಖಾಸಗಿಯವ್ರನ್ನೆಲ್ಲ ಸರಿ, ಸರ್ಕಾರನೆಲ್ಲ ಸರಿ, ಅದು ಆಗಬೇಕು ಅನ್ನೋದು ಮೂರು ಉದ್ದೇಶ ಇರ್ತದೆ. ಅದೇ ಉದ್ದೇಶದಲ್ಲೇ ಇವರು ಜಿಂದಾಲವ್ರು ಕೊಟ್ಟಿದ್ದಾರೆ. ಈಗ ಜಿಂದಾಲ್ ಅವ್ರ ಜವಾಬ್ದಾರಿ ಏನಪ್ಪ ಅಂದರೆ ಆ ಕಂಪ್ನಿಯ ಮೂಲಕ ಅಲ್ಲಿ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಿಕೊಂಡು ಆ ಖನಿಜನ ಇಲ್ಲೇ ಉತ್ಪಾದನೆ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕ್ವಾಲಿಟಿ ತಯಾರು ಮಾಡಲಿ ಅಥವಾ ಇಲ್ಲೇ ಇಂಡಸ್ಟ್ರಿ ಉಪಯೋಗ ಆಗುವಂಥ ಕ್ವಾಲಿಟಿ ತಯಾರು ಮಾಡಿದರೆ ಇದು ನಾವು ಇಲ್ಲಿ ನಮ್ಮ ಭೂಮಿ ಕಳ್ಕೊಂಡು ಸಹಿತ ಹೌದಪ್ಪ ಅಲ್ಲಿಯ ಒಂದು ಖನಿಜ ನಮ್ಮಲ್ಲಿ ಉಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಒಂದು ಸ್ಪಷ್ಟ ಆಗ್ತದೆ.
ಆ ದೇಶದಲ್ಲಿ ಏನೇನು ಇವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೋ, ಎಷ್ಟೋ ಅಗ್ರಿಮೆಂಟ್ ಇದ್ರೂ ಅಗ್ರಿಮೆಂಟ್ಗಳನ್ನ ಗಾಳಿಗೆ ತೂರುವಂಥ ಕೆಲಸಗಳು ಅನೇಕ ಸಲ ಆಗಿರ್ತಾವೆ. ಅದಕ್ಕಾಗಿ ಈಗ 3,677 ಏನು ಎಕರೆ ಅದಲ್ಲ, ಇದಿಷ್ಟೇ ಅವರ ಮಾರಿದ್ದು ಸರಿ ಅದ. ಬಟ್ ಇದಕ್ಕಿಂತ ಹೆಚ್ಚಿನ ಭೂಮಿ ವಿಷಯದಲ್ಲಿ ತಮ್ಮ ಆಜುಬಾಜುದಿಂದ ಭೂಮಿ ವಸ ಜಗ್ಗುವಂಥ ಸಾಧ್ಯತೆಗಳು ಇದ್ದಾವೆ. ಇಲ್ಲಿವರೆಗೆ ಹಂಗಾಗಿದ್ರಿ, 1,500 ಎಕರೆ ಏನಪ್ಪ ಅಂತಂದ್ರೆ ಸ್ಯಾಂಕ್ಷನ್ ಮಾಡಿಕೊಳ್ಳೋ ಸರ್ಕಾರಗಳಿಂದ, ಅದು ಸುತ್ತಮುತ್ತಲಿಂದ ಅನೇಕ ಗಿಡಗಳನ್ನ ಕಡಿದು ಕಾಡುಗಳನ್ನ ಕಡಿದು ಮತ್ತು ಇನ್ನಷ್ಟು ಹೆಚ್ಚಿನ ಖನಿಜಗಳನ್ನ ಎಬ್ಸಾಕೊಂಡು, ಹೀಗಾಗಿ ಇವತ್ತು ನಮ್ಗೆ ನಿಸರ್ಗ ಮೇಲೆ ಕಂಟ್ರೋಲ್ ತಪ್ಪಿದೆ ಅನ್ನೋದು ಇತ್ತೀಚೆಗೆ ನಡೀತಿರುವಂಥ ಘಟನೆಗಳಿಂದ ಸ್ಪಷ್ಟ ಆಗ್ಲಿಕ್ಕೆ. ಅದಕ್ಕೆ ಪಾಪ ಅವರು ಮಲೆನಾಡಿನ ಸುತ್ತಮುತ್ತ ಇರುವಂಥ ಜನ ತಮಗೆ ಏನಪ್ಪ ಕಾಡು ಅನಿವಾರ್ಯ ಅವ್ರ ಜೊತೆಗೆ ಇರೋದ್ರಿಂದ ಅದನ್ನು ಒಂದು ನಾಡನ್ನಾಗಿ ಹೊಲವನ್ನಾಗಿ ಮಾಡೋದು ಸಂದರ್ಭದಲ್ಲಿ ಒಂದಿಷ್ಟು ತಪ್ಪುಗಳು ಅಪರಾಧಗಳು ಆಗಿರ್ಬೋದು. ಆದರೆ ಅದರಿಂದ ಆಹಾರ ಉತ್ಪಾದನೆ ಆಗ್ಯದ, ಆಹಾರ ನಮ್ಮಲ್ಲೇ ಬಳಕೆ ಆಗ್ಯದ ಅನ್ನೋದು ಅಷ್ಟು ಸ್ಪಷ್ಟ ಅದ. ಅಂಥ ಒಂದು ರೈತರು ನಮ್ಮ ಮುಂದೆ ಇಟ್ಕೊಂಡು ಇಲ್ಲಿ ಪಟ್ಟಭದ್ರ ಹಿತಾಸಕ್ತಿ ಅಂತ ನಾವು ಕರಿತೀವಿ. ಅಂದರೆ ರೈತರು ಡಾಲ್ ಮಾಡಿಕೊಂಡು ತಮ್ಮ ಕೆಲಸ ಸಾಧಿಸುವಂಥದ್ದು, ಈ ಕಾಡುಗಳಲ್ಲಿ ಖನಿಜಗಳನ್ನ ಎಬ್ಬಿಸುವಂಥ ಕೆಲಸಗಳು, ಮತ್ತೆ ಮಾಡುವಂಥ ಕೆಲಸಗಳು ಮಾಡ್ತಾ ಇರ್ತಾರೆ, ಗಣಿಗಾರಿಕೆ ಮಾಡಿ ಮತ್ತೆ ಮಾಡಿ ಹೊಡ್ಕೊಳ್ತಾ ಇರ್ತಾರೆ. ಅದಕ್ಕಾಗಿ ಅಂಥ ಜನರು ಇವ್ರ ಮುಂದೆ ಇಟ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲೂ ಸಹಿತ 3,677 ಎಕರೆ ಎಷ್ಟು ಅಷ್ಟು ತೊಗೊಂಡು ಅವ್ರು ಕೆಲಸ ಮಾಡ್ತಾರೋ, ಇನ್ನು ಆಜುಬಾಜು ಮತ್ತಿನಷ್ಟು ಭೂಮಿಗಳನ್ನು ತಮ್ಮ ವಶ ಮಾಡ್ಕೊಳ್ತಾರೋ ಇನ್ನು ಮುಂದಿನಿಂದ ನೋಡೋಣ. ಯಾಕಂದರೆ ಇದಂತ ಇನ್ನು ಒಂದು ರೀತಿಯಿಂದ ಬಿ ಜೆ ಪಿಗೆ ಮತ್ತು ಈಗಾಗಲೇ ಕಾಲಕ್ಕೆ ಸಲುವಾಗಿ ಅದು ಮುಡಾ ಸಲುವಾಗಿ ಆಯಿತು, ಇನ್ನೂ ಸಲುವಾಗಿ ಆಯಿತು, ಮತ್ತು ಅದೇ ಕಾಲಕ್ಕೆ ಬಿ ಜೆ ಪಿ ಅನೇಕ ಅಪರಾಧೀಯ ಕ್ರಿಯೆಗಳೇನು ಆಗಿ ಹೋಗಿದಾವೆ ಅವ್ರನ್ನ ತನಿಖೆಗೆ ಹಚ್ಚುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರೆ. ಹೀಗಾಗಿ ರಾಜಕೀಯ ವಚನಪ್ಪ ಅಂದ್ರೆ ಪೂರ್ಣವಾಗಿ ಘರ್ಷಣಾ ರೂಪದಲ್ಲಿ ಬಂದದ. ಇದರಿಂದ ಏನಾಗ್ತದೆ ಸರ್ ಈಗಂತ ಹೇಳಕ್ಕೆ ಸಾಧ್ಯಲ್ಲ. ಬಟ್ ಒಂದು ತಿಂಗ್ ಏನಪ್ಪ ಅಂದರೆ ಜನರಿಗೆ ಇವರೇನು ರಾಜಕಾರಣಿಗಳು ಹೊಂದಾಣಿಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅದು ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆಗಳು ಎಲ್ಲ ಕಂಡು ಬರ್ತಾ ಇದ್ದಾವೆ. ಯಾಕಂದರೆ ಇದರ ಏನಾಗಿದೆ ಅನ್ನೋದು ಇವ್ರು ಹೇಳ್ತಾ ಇದ್ದಾರೆ, 1,50,000 ತನ 1 ಎಕರೆಗೆ ಅಂತೇಳಿ. ಇನ್ನೂ ಏನೇನು ಗೋಲ್ಮಾಲ್ ನಡೆದ ಅನ್ನುವಂಥದ್ದು, ಇನ್ನು ಕೆಲವೇ ಕೆಲವರು ಹೊರಗೆ ಬರಲಿಕ್ಕೆ ಶುರು ಆಗ್ಬೋದು. ಇಲ್ಲ ಇದು ಪ್ರಾಮಾಣಿಕ ಇದ್ದರೆ ಮತ್ತು ಈಗ ನಮ್ಮ ರಾಜಕಾರಣ ನೋಡ್ತಾ ಬಂದಿದ್ದೀವಿ, ನಂದು ನೀ ಚುಪ್ಪು ಅಲ್ಲಿಂದ ನಾ ಚುಪ್ಪು ಅನ್ನುವಾಗ ಹಂಗೆ ಏನು ಆದಪ್ಪ ಅಂತಂದ್ರೆ ಜಿಂದಾಲ್ ಕಂಪ್ನಿ ಇದರಲ್ಲಿ ಒಂದು ರೀತಿ ಲಾಭಾನ ಮಾಡ್ಕೊಂಡಂಗೆ. ಯಾಕಂದರೆ ಇವತ್ತು ಖನಿಜಯುಕ್ತ ಭೂಮಿಗಳು ಅಷ್ಟು ಸುಲಭವಾಗಿ ಕಡಿಮೆ ದರದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದು 1,00,000 ಒಂದು ಎಕರೆದಷ್ಟು ಭೂಮಿ ಸಿಗೋದ್ರಿಂದಾಗಿ ಅದರಿಂದ ಸಾಕಷ್ಟು ಲಾಭ ಆಗ್ತದೆ. ಮತ್ತು ಆದಷ್ಟು ಆ ಖನಿಜವನ್ನು ನಮ್ಮಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಕಬ್ಬಿಣದ ಸಾಮಾನುಗಳನ್ನು ಮತ್ತೆ ತಯಾರು ಮಾಡಿದರೆ ಇನ್ನೂ ಹೆಚ್ಚು ಉಪಯೋಗ ಆಗ್ತದೆ, ನಾಲ್ಕು ಮಂದಿ ಉದ್ಯೋಗ ಸೃಷ್ಟಿನೂ ಆಗ್ತದೆ. ಬಟ್ ಇದು ಆಗ್ತದನ ಅನ್ನುವಂಥದ್ದು ಇವತ್ತು ಎಲ್ಲರ ಪ್ರಶ್ನೆ. ಯಾಕಂದರೆ ಜಿಂದಾಲ್ನೆಲ್ಲ ಉಪಯೋಗ ಮಾಡ್ತಾರೆ, ಅದನ್ನು ಎಲ್ಲ ಜನರಿಗೆ ಉದ್ಯೋಗ ಕೊಡಲಿಕ್ಕೆ ಸಾಧ್ಯದ ಆ ಭಾಗದಲ್ಲಿ ಅನ್ನುವಂಥ ಪ್ರಶ್ನೆಗಳು ಇದ್ದ ನೋಡೋಣ ಅದು ಯಾವ ರೂಪ ಪಡಿತದೆ. ಬಟ್ ಈಗ ನಾವೇನು ನಿಮ್ಮ ಜೊತೆ ಚರ್ಚೆ ಮಾಡಿದ್ವಿ, ಇದರಲ್ಲಿ ಮಾತ್ರ ಕಾಂಗ್ರೆಸ್ ಇದ್ದಿದ್ದು ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಇದ್ದಿದ್ದು, ಇವರೆಲ್ಲ ತಮ್ಮ ರಾಜಕೀಯ ಬೇಡಿಕೆಯನ್ನು ಬೀಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದವ್ರನ್ನ ಅದ್ರ ತಮಗೆ ಯಾರು ಲಾಭ ಆಗ್ತದೆ ನೋಡೋಣ ಅಂಥದ್ದು. ಬಟ್ ಇವತ್ತು ಕಾಂಗ್ರೆಸ್ ಇದ್ದಿದ್ದು ತನ್ನ ಆಡಳಿತಾವಧಿಯಲ್ಲಿ ಈ ಒಂದು ದೊಡ್ಡ ಮೊತ್ತದ ಭೂಮಿಯನ್ನು ಈ ಜಿಂದಾಲ್ ಕಂಪನಿಗೆ ಕೊಟ್ಟಿದ್ದು ಒಂದು ಇಲ್ಲಿ ಉದ್ಯಮಿಗಳು ಅಥವಾ ಉದ್ಯೋಗ ಸೃಷ್ಟಿಯಾದರೆ ಅಡ್ಡಿಯಿಲ್ಲ ಒಳ್ಳೆ ಕೆಲಸನ. ಆದರೆ ಇದು ಸಹಿತ ನಾಳೆ ಇನ್ನುಳಿದ ಕಂಪ್ನಿಗೆ ಕೊಟ್ಟಂಗೆ ಈ ಭೂಮಿಯನ್ನು ಲ್ಯಾಂಡ್ ಮಾಪ್ಯಾಗಳು ಪರಿವರ್ತನೆ ಮಾಡಿ ಇನ್ನೂ ಗದ್ದ ಮಾಡಿಕೊಂಡು ಆ ಭೂಮಿಯನ್ನು ಪರಬರೆ ಮಾಡುವಂಥದ್ದು ಬೇರೆದವ್ರಿಗೆ ಮಾಡುವಂಥದ್ದು ಅಂಥ ಕೆಲಸಗಳನ್ನು ಮಾಡಿದರೆ ಮಾತ್ರ ಇದು ಕೊಟ್ಟಿದ್ದು ತಪ್ಪ ಅಂತೇಳಿ. ಯಾಕಂದರೆ ಸರ್ಕಾರ ಅತ್ಯಂತ ಕಡಿಮೆ ಬೆಲೆಗೆ ಈ ಭೂಮಿಯನ್ನು ಇವತ್ತು ಮಾರಲಿಕ್ಕೆ, ಆದರೆ ಇದು ಖನಿಜಯುಕ್ತ ಭೂಮಿ ಅನ್ನೋದು ನಾವು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ, ಮರಿಬಾರದು. ಯಾಕಪ್ಪ ಅಂದ್ರೆ ಇದ್ರ ಹಿಂದೆ ದೊಡ್ಡ ಒಂದು ರಾಜಕೀಯ ನಡೀತಿರ್ತದೆ, ಗೋಲ್ಮಾಲ್ಗಳು ನಡೀತಾ ಇರ್ತಾವೆ, ಅದೆಲ್ಲನೂ ಎನ್ಕ್ವೈರಿ ಆಗಬೇಕು, ಜನಕ್ಕೆ ತಿಳಿಬೇಕಾಗಿದ್ದು ಕರ್ತವ್ಯ. ಮತ್ತು ರಾಜಕಾರಣಿಗಳು ಪ್ರಾಮಾಣಿಕವಾಗಿ ಜನಕ್ಕೆ ತಿಳಿಸ್ಬೇಕು ನಾವು ಯಾವ ಕಾರಣಕ್ಕೆ ಇದನ್ನು ಕೊಟ್ಟಿವಿ, ಇಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತಾವೆ, ಏನೇನು ಆಗ್ತದೆ ಜನರನ್ನು ತಿಳಿಸಿದಾಗ ಇನ್ನೂ ಕ್ಲಾರಿಟಿ ಬರ್ತದೆ. ಅದು ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದನ್ನ ಕೇವಲ ತಮ್ಮ ಸರ್ಕಾರದಾಗ ಇದನ್ನು ಒಪ್ಪಿಕೊಡುವಂಥ ಸಿದ್ದರಾಮಯ್ಯನವರು ಮತ್ತು ತಮ್ಮ ಸರ್ಕಾರದ ಮಾರಾಟ ಹೊರಟಂಥ ಯಡಿಯೂರಪ್ಪನವರು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಸಿದ್ದರಾಮಯ್ಯನವರು ಯಾವ ರೀತಿ ಎದುರಿಸ್ತಾರೆ, ಇವೆರಡೂ ಈಗ ಕಣ್ಣು ಮುಂದೆ ಬಂದಿದ್ದಂಗೆ ಆಗಿದೆ. ನೋಡೋಣ ಯಾರು ಏನಾಯ್ತು, ಒಳಗೆ ಹೊಳಕೇನದವ ಮತ್ತೇನದವ ದಿನ ಒಂದಂಗೆ ಗೊತ್ತಾಗ್ತಾವ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಜಿಂದಾಲ್ ಕಂಪ್ನಿಗೆ ಮಾರಿದಂಥ 3,677 ಎಕರೆ ಭೂಮಿ ಜನರಿಗಾಗಿ ಜೊತೆಗೆ ಇಲ್ಲಿಯ ಇಂಡಸ್ಟ್ರಿ ಅಂದರೆ ಈ ಒಂದು ಸ್ಟೀಲ್ ಇಂಡಸ್ಟ್ರಿಗೆ ಉಪಯೋಗ ಆದರೆ ನಿಜವಾಗಿ ಕರ್ನಾಟಕನ ಒಂದು ಹೆಲ್ಪ್ ಆದಂಗೆ, ಇಲ್ಲಿ ದುಡಿಮೆಗಾರರಿಗೆ ಹೆಲ್ಪ್ ಆದಂಗೆ ಅಂತ ಅನ್ನೋದ್ರ ಎರಡು ಮಾತಿಲ್ಲ. ಆದರೆ ಅದು ಬಿಟ್ಟು ನಾಳೆ ಇದೊಂದು ಲ್ಯಾಂಡ್ ಮಾಪೆ ಆಗದಿರಲಿ ಅನ್ನೋದು ನಮ್ಮೆಲ್ಲರೂ ಒಂದು ಒತ್ತಾಸೆ, ಜನಸಾಮಾನ್ಯರ ಅಭಿಪ್ರಾಯ. ಇದು ನಮ್ಮದೊಬ್ಬರದ್ದು ಅಲ್ಲ, ಜನಸಾಮಾನ್ಯರು ಮಾತಾಡ್ತಾ ಇರ್ತಾರೆ, ಈ ಥರ ಏನಕ್ಕೆ ಆಗ್ತದೆ ಅಂತೇಳಿ ಅವ್ರಿಗೆ ಸಮಾಧಾನ ಆಗ್ತದೆ, ಅಲ್ಪ ಉದ್ಯೋಗ ಕೊಟ್ಟಿದ್ದಾರೆ ಇವರು ಅಂತೇಳಿ ನೋಡೋಣ ಏನಾಗ್ತದೆ. ಇವತ್ತಂತೆ ಸಿದ್ದರಾಮಯ್ಯನವರು ಮಾಡಿದ್ದು ಸರಿನೋ ತಪ್ಪೋ,
ಇನ್ನು ಭವಿಷ್ಯದಲ್ಲಿ ಗೊತ್ತಾಗುವಂಥದ್ದು. ಜನರ ಸಲುವಾಗಿ ಮಾಡಿದಂತೆ ವಾದು ಮಾಡ್ತಾರೆ ಅವರು, ಅದು ಸರಿನ ಇಲ್ಲಂತಲ್ಲ, ಅದರ ರಿಸಲ್ಟ್ ಅದರ ರೀತಿ ಬರಲಿ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಆಶೆ. ಏನಂತ ಇದಕ್ಕೆ ಲೈಕ್ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಹೇ ಶೀತಲಾಮ್ ಸತ್ಯದ ಕೈಗಿನಲ್ಲಿ ವಂದನೆಗಳು.